हाय फ्रेंड्स, वेलकम बैक टू जीके किचन यूट्यूब चैनल। इवत्तु नानु निमगे सिंपल आगि तुंबा टेस्टी आगिरो टमाटो गोज्जि हेळि कोड्तीनि। अदु बेकागिरुव इंग्रेडिएंट्स नोड बन्नि। नोडि, ओंदु बेळ्ळुळ्ळिन बिडिसि जज्जि इट्कोंडिदीनि। चिक्क चिक्कदु ईरुळ्ळि नालक तगोंडिदीनि, मत्ते स्वल्प दप्पक्किरो आपल टमाटो मूरु तगोंडिदीनि, मत्ते स्वल्प कर्बे सोप्पु ओगरणेगे, कोत्तंबरि सोप्पु, गरम मसाले, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಚಿಲ್ಲಿ ಪೌಡರ್ 1 ಸ್ಪೂನ್ ನೋಡಿ, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ। ಈ ಎಣ್ಣೆ ಕಾಯಿಸುತ್ತಲಿ ನಾನು ಈಗ ಈರುಳ್ಳಿ ಪೇಸ್ಟ್ ಮತ್ತೆ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋಣ। ಈಗ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ। ಈಗ ಎಣ್ಣೆ ಕಾಯಿಸುತ್ತಲಿ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ। ಚಿಕ್ಕ ಜಾರ್ಗೆ ಈರುಳ್ಳಿನ ಈ ತರ ದಪ್ಪದಪ್ಪವಾಗಿ ಕಟ್ ಮಾಡಿ ಹಾಕೋಬೇಕು। ಮತ್ತೆ ಇದಕ್ಕೆ ನೀರು ಹಾಕೊಳ್ಳದಿರಾ पेस्ट ಮಾಡೋಣ। ಅಂದ್ರೆ ಜಾಸ್ತಿ ನೈಸ್ ಗೆ ಪೇಸ್ಟ್ ಮಾಡಬಾರದು, ಸ್ವಲ್ಪ ರಫ್ ಆಗಿದ್ರೆ ಚೆನ್ನಾಗಿರುತ್ತೆ। ನೋಡಿ, ಫಸ್ಟ್ ಈಗ ಈರುಳ್ಳಿ ಪೇಸ್ಟ್ ಮಾಡೋಣ। ನೋಡಿ, ಈಗ ಈರುಳ್ಳಿ ಪೇಸ್ಟ್ ಆಗಿದೆ। ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಸಾಸಿವೆ ಹಾಕೋಣ। ಫಸ್ಟ್ ಎಣ್ಣೆ ಕಾದಿದೆ, ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಫಸ್ಟ್ ಸಾಸಿವೆ ಹಾಕೋಬೇಕು। ಸಿಡಿತಾ ಇದೆ, ಈಗ ಇದಕ್ಕೆ ಜಜ್ಜಿರೋಂತ ಬೆಳ್ಳುಳ್ಳಿ ಹಾಕೋಣ। ಒಂದೆರಡು ನಿಮಿಷ ಅದು ಫ್ರೈ ಆಗಲಿ। ಫ್ರೈ ಆಗಿದ ತಕ್ಷಣ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಹಾಕೊಳ್ಳೋಣ। ಇದು ಫ್ರೈ ಆಗೋದಕ್ಕೆ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು। ಆಮೇಲೆ ಟೊಮೆಟೊ ಕೂಡ ನೀರು ಹಾಕೊಳ್ಳದಿರ ಪೇಸ್ಟ್ ಮಾಡ್ಕೊಳ್ಳೋಣ। ನೋಡಿ, ಟೊಮೆಟೊ ಇವಾಗ ಮಿಕ್ಸಿ ಜಾರ್ ಹಾಕೊಳ್ತಾ ಇದೀನಿ। ಇದಕ್ಕೆ ನೀರು ಹಾಕೊಳ್ಳದಿರ ಪೇಸ್ಟ್ ಮಾಡ್ಕೊಳ್ಳಿ। ಮತ್ತೆ ಇದು ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಅಂತ ಸಕ್ಕತ್ತಾಗಿರುತ್ತೆ। ಅದರಲ್ಲಂತೂ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ। ಇವಾಗ ನೋಡಿ, ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ। ಇವಾಗ ಈರುಳ್ಳಿ ಫ್ರೈ ಆಗಿದೆ, ಇವಾಗ ರುಬ್ಬಿರಂತ ಟೊಮೆಟೊ ಹಾಕೊಳ್ಳೋಣ। ಆಮೇಲೆ ಟೊಮೆಟೊ ಕೂಡ ಅಷ್ಟೇ, ಇದಕ್ಕೆ ನೀರು ಹಾಕೋಬಾರದು, ಮತ್ತೆ ಜಾಸ್ತಿ ಪೇಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ। ಒಂದೊಂದು ಟೊಮೆಟೊ ಚಿಕ್ಕ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ನೀರು ಹಾಕೋಬಾರದು ಇದಕ್ಕೆ। ಮತ್ತೆ ಇವಾಗ ಇದಕ್ಕೆ ಉಪ್ಪು ಮತ್ತೆ ಗರಂ ಮಸಾಲೆ ಚಿಲ್ಲಿ ಪೌಡರ್ ಎಲ್ಲ ಒಂದೊಂದಾಗಿ ಹಾಕೊಂಡ್ಬಿಡೋಣ। ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಂಡಿದ್ದೀನಿ। ಆಮೇಲೆ 2 ಸ್ಪೂನ್ ಅಷ್ಟು ಗರಂ ಮಸಾಲೆ, ಆಮೇಲೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ। ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದ್ಸತಿ। ಈ ಗ್ರೇವಿ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ। ಮತ್ತೆ ನೀವು ಸಾರು ಮಾಡೋದಕ್ಕೆ ಹೋಗಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ। ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡೋಣ। ಇದಕ್ಕೆ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡ್ಬೇಕು। ಈಗ ಗೊಜ್ಜು ಆಗಿದೆ ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲ್ ಬಂದಿದೆಯಲ್ಲ, ಇವಾಗ ಗೊಜ್ಜು ರೆಡಿಯಾಗಿದೆ ಅಂತ। ಮತ್ತೆ ಇದು ಯಾವ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಕೂಡ ಇಷ್ಟು ಟೇಸ್ಟಿ ಆಗಿಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ। ಮರಿದಿರ ನಿಮ್ಮ ಮನೇಲಿ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ। ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ। ಥ್ಯಾಂಕ್ ಯು।